ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ। ಕರ್ನಾಟಕದಲ್ಲಿ ಚುನಾವಣಾ ನೀತಿ ಸಂಹಿತೆ ಎಫೆಕ್ಟ್ ಶುರು। ಮುರುಡಾದಲ್ಲಿ ರಸ್ತೆ ಮಧ್ಯೆ ಸರ್ಕಾರಿ ಕಾರು ವಾಪಸ್ ಮಾಡಿದ ಸಿದ್ದು। ಸರ್ಕಾರಿ ಕಾರಿನಿಂದ ಇಳಿದು ಖಾಸಗಿ ಕಾರಿನಲ್ಲಿ ಸಿದ್ದು ಪ್ರಯಾಣ ಬೆಳೆಸಿದ್ದಾರೆ। ತಮ್ಮ ಖಾಸಗಿ ವಾಹನದಲ್ಲಿ ಪ್ರಯಾಣವನ್ನ ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯ। ರಸ್ತೆ ಮಧ್ಯೆ ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರಿನಲ್ಲಿ ಸಿದ್ದು ಪ್ರಯಾಣ ಬೆಳೆಸಿದ್ರು। ಕಾರ್ಯಕ್ರಮಕ್ಕೆ ಬರುವಾಗ ಅಧಿಕಾರ ಇತ್ತು, ಮುಗಿಯೋದರೊಳಗಡೆ ಹೋಯಿತು। ರಾಜ್ಯದ ಚುನಾವಣಾ ನೀತಿ ಸಂಹಿತೆ ಜಾರಿಗೊಂಡಂತ ಹಿನ್ನೆಲೆ ಸಿದ್ದರಾಮಯ್ಯ ಕಾರು ವಾಪಸ್ ಪಡೆದಿದ್ದಾರೆ ಸರ್ಕಾರಿ ಅಧಿಕಾರಿಗಳು। ವರ್ಣಾದಲ್ಲಿ ರಸ್ತೆ ಮಧ್ಯೆ ಸರ್ಕಾರಿ ಕಾರನ್ನ ವಾಪಸ್ ಮಾಡಿದ್ದಾರೆ ಸಿದ್ದರಾಮಯ್ಯ। ಸೊಲ್ಲೆ ಸರ್ಕಾರಿ ವಾಹನವನ್ನ ಸ್ಟಾಪ್ ಮಾಡಿ ಕಾರಿನಿಂದ ಇಳಿದು ತಮ್ಮ ಖಾಸಗಿ ಕಾರಿನಲ್ಲಿ ಸಿದ್ದರಾಮಯ್ಯ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ। ಈಗಾಗಲೇ ನಾವು ಹೇಳಿದಂತೆ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಈ ಕ್ಷಣದಿಂದ ಸರ್ಕಾರಿ ವಾಹನಗಳನ್ನು ಬಳಸೋ ಹಾಗಿರೋದಿಲ್ಲ। ಸೋ ಹಾಗಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯೆಯೇ ಸರ್ಕಾರಿ ವಾಹನವನ್ನು ಸ್ಟಾಪ್ ಮಾಡಿ ಅವರು ಪ್ರೈವೇಟ್ ವೆಹಿಕಲ್ನ ಬಳಸಿದ್ದಾರೆ। ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಗೊಂಡಂತಹ ಹಿನ್ನೆಲೆ ಸಿದ್ದರಾಮಯ್ಯ ಕಾರು ವಾಪಸ್ ಮಾಡಿದ್ದಾರೆ। K01GA7002 ಫಾರ್ಚುನರ್ ಕಾರು, ಸರ್ಕಾರಿ ಕಾರಿನಲ್ಲಿದ್ದಂತಹ ವಸ್ತುಗಳನ್ನು ಖಾಸಗಿ ಕಾರ್ಗೆ ಸಿಬ್ಬಂದಿ ವರ್ಗಾಯಿಸಿಕೊಂಡರು। ಸೂಟ್ಕೇಸ್ ಸೇರಿ ಇತರೆ ವಸ್ತುಗಳನ್ನು ಸ್ಥಳಾಂತರ ಮಾಡಿದರು। ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ಮಲ್ಲೇಶ ಸ್ಮರಣಾರ್ಥ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರಿಗೆ ಕಾರ್ಯಕ್ರಮದಲ್ಲಿ ಇರುವಂತೆಯೇ ಕಾರನ್ನು ವಾಪಸ್ ಪಡೆದಿದ್ದಾರೆ ಸರ್ಕಾರಿ ಅಧಿಕಾರಿಗಳು। ಸರ್ಕಾರಿ ಕಾರಿನ ಸ್ಥಳದಲ್ಲಿ ಬಂದು ಅವರ ಪ್ರೈವೇಟ್ ವೆಹಿಕಲ್ ಬಂದು ಸ್ಟಾಪ್ ಆಗಿದೆ। ಸೊ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಸರ್ಕಾರಿ ವಾಹನಗಳನ್ನು ಹಿಂತಿರುಗಿಸಿ ತಮ್ಮ ಖಾಸಗಿ ವಾಹನಗಳ ಬಳಕೆ ಮಾಡಲಾಗ್ತಾ ಇದೆ।